पेपर कहाँ है? डॉक्यूमेंट चाहिए। मैं तो गूगल मैप दिखाया, ऐसा आ गया सर, पता नहीं था हमको। पहले बार मैं दिल्ली को आया हूँ, मुझे पता नहीं था। साहब से बात करो यार, ये भी निकल गया। मैं आरसी दिखाऊंगा। अरे साहब से बात कर लो आप। हम कह रहे विमल डाल रहे हैं। नहीं नहीं, आपका इतना ही उम्र हो, इतना छोटे उम्र में क्या हुआ सर? दिक्कत आ गई है, तकलीफ है। सर क्या हुआ? सर क्या हुआ? लाइसेंस? हाँ, आरसी। ओके, आप साहब से बात करो यार, ये भी निकल गया। मैं आरसी दिखाऊंगा। अरे साहब से बात कर लो आप। मैं क्या, ये प्रॉब्लम है क्या? रोड का तो आना नहीं है यहाँ सर, रोज का तो आपका आना नहीं है यहाँ, पता नहीं ये क्या। डेली तो आप आते नहीं हो? नहीं नहीं नहीं, साहब से बात कर लो एक बार। ये रोड में एंट्री नहीं है क्या? हाँ। और यार मैं तो गूगल दिखाया सर, मैं स्ट्राइट आ गया। साहब से बात कर लो। हाँ सर। नहीं सर, ये गूगल साहब से बात कर लो। हाँ सर। ओ याद करो, वन वे अंत, नो एंट्री अंत। सर पेपर कहाँ है? डॉक्यूमेंट चाहिए। मैं तो गूगल मैप दिखाया, ऐसा आ गया सर, पता नहीं था हमको। पहले बार मैं दिल्ली को आया हूँ, मुझे पता नहीं था। देखो डेरी स्ट्राइट, मैं इसको बैंगलोर को जा रहा हूँ सर, मैं बैंगलोर जा रहा हूँ सर। थैंक यू सर। अपा बिट्टा नी वन वे अंत गे ओप वन वे प्लस बैक्स गलो इलांत नन गलट Thank God. सर आगे एंट्री है ना सर? सर सर आगे स्ट्रेट है, एंट्री है ना? ठीक है, थैंक यू सर। ಹಲೋ ಗೈಸ್, ನಾನು ನಿಮಗೆ ಇವತ್ತೊಂದು ಗೇಮ್ನ ಪರ್ಚೇಸ್ ಮಾಡ್ತಿದ್ದೀನಿ. ಅದು ಬಂದುಬಿಟ್ಟು ಒನ್ ವಿನ್ ವೆಬ್ಸೈಟಲ್ಲಿ ಸಿಗುತ್ತೆ, ಲಕ್ಕಿ ಜೆಟ್ ಅಂತ. ಅದು ಬಂದುಬಿಟ್ಟು ನನ್ನ ಫೇವ್ರೇಟ್ ಗೇಮು. ಸೊ ಇದರಿಂದ ನಾನು ಕಾನ್ಸ್ಟೆಂಟ್ ಆಗಿ ದುಡ್ಡು ಗೆಲ್ತಿದ್ದೀನಿ. ಸೊ ಬನ್ನಿ, ನಿಮಗೆ ಈ ಗೇಮ್ ಯಾವ ಥರ ಆಡೋದು ಅಂತ ತೋರಿಸ್ತೀನಿ. ಸೊ ಸ್ಟಾರ್ಟಿಂಗ್ ನಾನು 3,000 ರೂಪಾಯಿ ಡೆಪಾಸಿಟ್ ಮಾಡ್ತೀನಿ, ಅವ್ರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಯಾವ ಥರ ಅಂತ. ಸೊ ನಾನು ಪೇಟಿಎಮ್ ಸೆಲೆಕ್ಟ್ ಮಾಡ್ಕೊತೀನಿ, 3,000 ರೂಪಾಯಿ ಡೆಪಾಸಿಟು ಮತ್ತು ಆಯಿತು. ಸೊ ಈಗ ಈ ಲೆಫ್ಟ್ ಸೈಡಲ್ಲಿ ಲಕ್ಕಿ ಜೆಟ್ ಅಂತಿದೆಯಲ್ಲ, ಸೊ ಅದಾಡ್ತೀನಿ ನಾನೀಗ. ಸೊ ಇದು ಬಂದ್ಬಿಟ್ಟು ಲೋಡ್ ಆಗ್ತದೆ, ಒನ್ ವಿನ್ ಅಂತ. ಸೊ ಈ ಗೇಮ್ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದೆ ನನಗೆ. ಸೊ ಈಗ ನಾನು 1,500 ರೂಪಾಯಿ ಬೆಟ್ ಹಾಕ್ತೀನಿ, ಲೋಡ್ ಆಗ್ತಾ ಇದೆ. ಸೊ ನೋಡೋಣ ಎಷ್ಟು ಗೆಲ್ತೀನಿ ಅಂತ. 1,500 ರೂಪಾಯಿ ಬೆಟ್. ಓಕೆ. ಸೊ ರಾಕೆಟ್ ಹೋಗ್ತಾ ಇದೆ, ಸ್ಟಾರ್ಟಿಂಗ್ ಇಷ್ಟು ಬರ್ತಾ ನೋಡೋಣ. ಓಹೋಹೋ, 2,325. 3,195 ರೂಪಾಯಿ. ಯಪ್ಪ ನೋಡಿ, ಒಂದೇ ಸದಿಕ 5,520 ರೂಪಾಯಿ ಗೆದ್ದಿದ್ದೀನಿ. ಸೊ ವಿತ್ಡ್ರಾ ಕೊಟ್ಟಿದ್ದೀನಿ 5,000 ರೂಪಾಯಿಗೆ. ಸೊ ಇದರಿಂದ ಕಮಿಷನ್ ಗಿಮಿಷನ್ ಏನಿಲ್ಲ, ಫ್ರೀ ಆಫ್ ಕಾಸ್ಟು. ಮತ್ತು ಯಾರು ನಮ್ಮ ಚಾನಲ್ ಹೊಸಬ್ರು ಹೋಗಿ ಗೇಮ್ ಆಡ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ. ಸೊ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ಗೆ 25,000 ರೂಪಾಯಿ ಬೋನಸ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಯಾಕೆ ಥರ ಹೋಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ನಿಮ್ಮ ಲಕ್ ಚೆಕ್ ಮಾಡ್ಕೊಳ್ಳಿ. ಓಹೋ, ಬಂತ ಮಾವ ಅಮೌಂಟು ನೋಡಿರಿ, 5,226 ರೂಪಾಯಿನ ಬಂದಿದೆ. ಸೊ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನಾನು. ಸೊ ನೀವು ನಿಮ್ಮ ಲಕ್ ಚೆಕ್ ಮಾಡ್ಕೊಳ್ಳಿ. ಸೊ ಬನ್ನಿ, ವಿಡಿಯೋ ಕಂಟಿನ್ಯೂ ಮಾಡೋಣ. ಈ ಆಟವು ಹಣಕಾಸಿನ ಅಪಾಯದ ಒಂದು ಅಂಶವನ್ನು ಒಳಗೊಂಡಿರುತ್ತದೆ ಮತ್ತು ವ್ಯಸನಕಾರಿ ಆಗಿರಬಹುದು. ದಯವಿಟ್ಟು ನಿಮ್ಮ ಸ್ವಂತ ಅಪಾಯದಲ್ಲಿ ಜವಾಬ್ದಾರಿತವಾಗಿ ಆಟವಾಡಿ. ಅಪ್ಪ ಗೌತಮ್, ಕನ್ಗ್ರಾಚುಲೇಷನ್ ಬ್ರದರ್, ಫೈನ್ ಕಟ್ಟಿಲ್ಲ ನೀನು. ಬೈಕ್ ಎಂಟ್ರಿ ಇಲ್ವಾ, ಅದಕ್ಕೆ ಎಲ್ಲ ಯೂ ಟರ್ನ್ ತಗೊತಾ ಇದ್ದಿದ್ದ? ನಾನೇನೋ ಬಿಡು ಅಂದ್ಕೊಂಡು ಸುಮ್ಮನೆ ಬಂದೆ. ಒಳ್ಳೆ ಸೀನ್ ಆಗಿರೋದು. ಪಾಪ ಬಿಟ್ಟರೆ ಗೊತ್ತಿಲ್ಲ ಅಂದ್ಕೊಂಡು. ಬೈಕ್ ಸೆಂಟ್ರಿ ಇಲ್ಲ, ಯಾವ ಯಾವ ಫ್ಲೈಓವರ್ ಮೇಲೆ ಬೈಕ್ ಸೆಂಟ್ರಿ ಇಲ್ವಾ? ಎಲ್ಲ ಬೋರ್ಡು ನಾನು ನೋಡಲಿಲ್ಲ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಪಾಪ ದೇವ್ರಂಗೆ ಬಿಟ್ಬಿಟ್ರು ನಮ್ಮನ್ನ, ದೇವ್ರಲ್ಲೇ ಮಾಡಲಿ ಡೆಲ್ಲಿ ಪೊಲೀಸ್ ಅವ್ರಕ್ಕ.
ಫಸ್ಟ್ ದೇವ್ರು ಅನ್ಕೊಳ್ಳೇದು ಮಾಡಿದ್ರೆ ಅದೇ ಖುಷಿ. ಹೇಳ್ದೆ ಪಪ್ಪ ಸರ್ ಫಸ್ಟ್ ಟೈಮ್ ನೀನು ನೋಡಿದ್ರಲ್ಲ ಪಹಲಿ ಬಾರ ಆಯ್ ಸರ್ ಪತಾ ನೀ ಸರ್ ಅಂದೆ. ಸ್ಟಾಫ್ಸೆ ಬಾತ್ ಕರ ಅಂದ ಬಿಟ್ಟ ಬಿಡೋಗಿ ಇನ್ನೊಬ್ಬ ತಿರುಗಿ ಹಿಡ್ಕೊಂತವನೋಗು. ಸೊ ಲಕ್ಕಿದೆ ಅನ್ಸುತ್ತೆ ಇವತ್ತು ನನ್ನ ಕಡೆ. ಸೊ ಓಕೆ ಇವ್ನು ಯಾರು ಗುರು ಇಂಗ್ಲೀಷ್ ಅವನೇ ನಾನು ರೈಟಿಗೆ ಬರ್ತಾ ಇದ್ದೀನಿ ಗುರು. ಯಪ್ಪ ಬಿಚ್ಕೊಂಡೆ ಬಂದ್ಬಿಡೋದು ಶಾಫ್ಟು ಡಿಫ್ರೆನ್ಷಿಯಲಿಂದ. ಮೈಂಟೆನೆನ್ಸ್ ಮಾಡಿಲ್ಲ ಅಂದರೆ ಹಂಗೆ ನೋಡ್ರಿ ಅವ್ನ ಟೈಮ್ ಹೆಂಗಿತ್ತಪ್ಪ. ಅದು ರೋಡ್ ಸೆಂಟ್ರಲ್ಲಿ ಬಿಚ್ಕೊಳೋದು ಏನು ಮಾಡೋಕ್ಕಾಗಲ್ಲ ಬರ್ರಿ ಹೋಗಮ್ಮ. ಏ ಇನ್ನೊಂದು 396 ಕಿಲೋಮೀಟ್ರ್ ಅದೇ ಇವತ್ತಿನ ಡೆಸ್ಟಿನೇಷನ್ನು ಝಾನ್ಸಿ. ಝಾನ್ಸಿಯಿಂದ ನಾಗ್ಪುರು, ನಾಗ್ಪುರಿಂದ ಹೈದರಾಬಾದ್, ಹೈದರಾಬಾದ್ ಟು ಬ್ಯಾಂಗ್ಳೂರ್. 4 ದಿನದಲ್ಲಿ ಹೊಡೆಯೋಣ ಅಂತ ಪ್ಲ್ಯಾನು. 5 ದಿನ 6 ದಿನ ಆಗುತ್ತೆ ಬಟ್ ನಾನು 4 ದಿನದಲ್ಲೇ ಹೊಡೆದ್ಬಿಡೋಣ ಅಂತ. ದಿನಕ್ಕೆ 500 ಕಿಲೋಮೀಟ್ರು ಆರಾಮಾಗಿ ಹೊಡಿಬೋದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಏನು ಸಿಚುವೇಶನ್ ಬರುತ್ತೋ, ಏನು ಪ್ರಾಬ್ಲಮ್ ಬರುತ್ತೋ. ಇಲ್ಲಿ ಆರಾಮಾಗಿ ಹೋಗ್ತೀನಿ, ನೋಡ್ತೀನಿ ವೀಡಿಯೋದಲ್ಲಿ. ಸೊ ಆವ್ರೇಜ್ 80-90 ಹೊಡ್ಕೊಂಡು ಹೋಗ್ತೀನಿ. ನೋಡೋಣ ಯಾವ ಎಷ್ಟು ಬೇಗ ತಲುಪೋಕ್ಕಾಗುತ್ತೋ ತಲುಪೋಣ. ಫಸ್ಟ್ ಬ್ರೇಕ್ಫಾಸ್ಟ್ ಹಾಕಬೇಕು ಇವತ್ತು. ಹೌದು ಇನ್ನೂ ನಾನು ತಿಂದೇ ಇಲ್ಲಪ್ಪ. Later that same evening. ಇವ್ರ ಮಕ್ಕಳು ಪಾಪ ಅವಾಗಿಂದ ಮಾತಾಡ್ತಾನೆ ಅವ್ರೆ. ಅದೇನಾಯ್ತು ಇದೇನಾಯ್ತು ಇದೆಷ್ಟು ನೀವು ರೇಸರ ಗಾಡಿಗೆ ಏನು ಹಾಕಿದ್ರೆ ಏನು ಎತ್ತ ಅಂತ ಖುಷಿ ಅವ್ರಕ. ಖರೆ ವಿಮಲ್ ದಲ್ರೆ ನೀನು ಅಪ್ಪ ಎತ್ತ ಉಮರು ಇಸ್ನ ಛೋಟ ಉಮರ್ ಮೇ ನೀ ರೇ ಮೇ ನೀ ಕಾಯಿ ಸಬ್ ಆಪ್ ಆಪ್ ಕ್ಯೂ ಕರೆ ಆಪ್ ಖಾತೆ ಆಪ್ ಭೀ ಖಾತೆ ಕೆ ರೇ ಆಪ್ ಖಾತೆ ವಿಮಲ್ ಆಪ್ಕಾ ದೋಸ್ತ ಕರ ಓ ಮಾಮಾ ಚಲೋ ವಾಯಂಗೆ ಟೈಮ್ ಹೋಗ್ಯ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಿದ್ದಾಯ್ತು. ठीक है आएंगे. बाय बाय थैंक यू बाय बाय. नेक्स्ट टाइम आने के टाइम आएंगे इधर. ठीक है बाय बाय. ಪಾಪ ಮಕ್ಕಳು ಟೀ ಕುಡಿ ಕಾಫಿ ಕುಡಿ ಅದು ಇದು ಎಲ್ಲ ಕೊಟ್ರು ಪಾಪ. ಎದ್ದ ತಕ್ಷಣ ಬೈ ಉಟ್ಬಿಗಾಕೆ ಅದ್ಲೇಲೋ ಟೀ ಚಾಯ್ ಲೇಲೋ ಪಾನಿ ಇಲ್ಲೇಲೋ ಮಕ ತೊಳ್ಕೊಳಕ್ಕೆ ನೀರು ಅದೇನು ಗುರು ಹೆವಿ ನಿದ್ದೆ ಎಳಿತಾ ಇತ್ತು ಆಗಲಿಲ್ಲ. ನೈಟು ಚೆನ್ನಾಗಿ ನಿದ್ದೆ ಹೋಗಿದ್ದೆ ಈ ಬಿಸಿಲಿಗೆ ನಿದ್ದೆ ಹೆವಿ ಎಳಿತಾ ಇದೆ. ಪ್ಲಸ್ ಒಂದು ಮಾತ್ರೆ ಬೇರೆ ತಿಂದಿದ್ದೆ ತಲೆನೋತ್ತಿತ್ತು ಅಂತ Dolo 650 ಒಂದು. ಸೊ ಬೆಳಗ್ಗೆ ಹೊತ್ತು ತಿನ್ನಬಾರ್ದೇನು Dolo 650 ಗೊತ್ತಿಲ್ಲ ಹೆವಿ ನಿದ್ದೆ ಎಳಿತು. ಯಾಕೆ ರಿಸ್ತಾ ಅನ್ನೋದಂತ ಗಾಡಿ ಸೈಡ್ಗೆ ಹಾಕಿದೆ. ಕರೆಕ್ಟಾಗಿ 12:30 ಮಲ್ಕೊಂಡಿದ್ದು 2:00 ಎದ್ದಿದ್ದೀನಿ. ಸೊ ಬರೀ 170 ಕಿಲೋಮೀಟ್ರ್ ಹೊಡೆದಿದ್ದೀನಿ ಅಷ್ಟೇ ಬೆಳಗ್ಗೆಯಿಂದ. ಇನ್ನು 300 ಕಿಲೋಮೀಟ್ರ್ ಅದೇ ಟೈಮು 3 ಗಂಟೆ 2:30. ಓಹೋ ಆಗಲೇ ಬಾರ್ಡ್ರಿಗೆ ಬಂದ್ವಾ UP ಮತ್ತು ಯಾವ್ದು ದೊಡ್ಡ ಬಾರ್ಡ್ರ್ ಇದು ಗೊತ್ತಿಲ್ಲ. ಕೆಸ್ಟ್ ಮ್ಯಾಪನ್ನು ಹಾಕ್ಕೊತೀನಿರಪ್ಪ. ಲೈಟಾಗಿ ಮಳೆ ಬೀಳ್ತಾ ಇದೆ. ಈ ಮಳೆಗೆಲ್ಲ ನಾವು ನಿಂತ್ಕೊಂಡಿದ್ರೆ ಇವತ್ತು ಹೋಗೋಕ್ಕಾಗಲ್ಲ ಅಷ್ಟೇ. ಅದ್ರ ಬೇರೆ ಒಳ್ಳೆ ನಿದ್ದೆ ಹೋಗಿದ್ದೀನಿ. ಫ್ರೆಶ್ ಆಗಿದ್ದೀನಿ ಒಳ್ಳೆ ಜೋಶ್ ಅದೆ. ನೋಡ್ಕೊಂಡು ಹೋಗ್ಬೇಕು ಬೇಗ ಬೇಗ. ಓಹೋ ಅಣ್ಣ ತಮ್ಮಂದ್ರೆ ಮಾತುಕತೆ ಮಾಡ್ಕೊಂಡು ಹೋಗ್ತವ್ರೆ ಗಲಾಟೆಗಳು. ಅಣ್ಣ ಅಣ್ಣ ಜಾಗ ಬಿಡಿ ಅಣ್ಣ ಪ್ಲೀಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ. ಓ ವಾ
ಏನೋ ಒಂಥರ ಖುಷಿ ಆಗ್ತದೆ, ಒಳ್ಳೆ ನಿದ್ದೆ ಮಾಡಿ ಎದ್ದೊಳ್ದೆ, ಬಟ್ ಒಳಗಡೆ ಬಾಧೆನೂ ಆಗ್ತದೆ. ಗುರು 2 ಅವರ್ ನಿದ್ದೆ ಹೋಗ್ಬಿಟ್ಟಿದ್ದೀನಿ, ಈಗ ಆ 2 ಅವರ್ ಕವರಪ್ ಮಾಡಬೇಕಲ್ಲ. ಸಾಗರನೇ ಇನ್ನು 68 ಪ್ಲೀಸ್, ನಾನು ಹೋಗೋರ್ಗೆ ಅಡ್ಡ ಬರಬೇಡಿ, ಆಮೇಲೆ ರೋಡಲ್ಲಿ ಬಂದು ಮಲ್ಕೊಳ್ಳಿ, ತೊಂದರೆ ಇಲ್ಲ. ಥ್ಯಾಂಕ್ ಯು. ಈ ಕಡೆ ಪವರ್ ಬ್ಯಾಂಕ್ ಅದೇ, ಈ ಕಡೆ ಪವರ್ ಬ್ಯಾಂಕು, ಇಲ್ಲಿ ಫೋನು, ಇಲ್ಲಿ ಫೋನು. ಓಕೆ, ಎಲ್ಲ ಎತ್ಕೊಂಡಿದ್ದೀನಿ, ಯಾವುದು ಮಿಸ್ ಮಾಡಿಲ್ಲ. ಸೊ ಬನ್ನಿ ಹೋಗೋಣ.